ಹಲೋ ಸರ್, ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಮ್ಮಿಬ್ರು ಮದುವೆ ಇನ್ನೂ ಆಗಿಲ್ಲ, ನಿಮಗೋಸ್ಕರ ಸ್ಪೆಷಲ್ ಚೇರ್ ಹಾಕೊಂಡು ಕಾಯ್ತಾ ಇದ್ದೀವಿ, ಕೂತ್ಕೊಳ್ಳಿ. ಪುರೋಹಿತರೆ, ಯಾಕಿಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಶುರು ಮಾಡಿ. ಸಾಹೇಬ್ರಿಗೆ ಅಕ್ಷತೆ ಕಾಳ್ಕೊಡಪ್ಪ, ಅವ್ರ ಆಶೀರ್ವಾದ ನಮಗ್ ಮುಖ್ಯ. ಅರೆ, ಯಾಕೆ ತಲೆ ಬಗ್ಗಿಸ್ಕೊಂಡು ಕೂತಿದ್ದೀರಾ? ನೀವು ತಲೆ ಎತ್ಕೊಂಡು ಕೂತ್ಕೋಬೇಕಾಗಿರೋರು. ತೋಳೆ ಅಕ್ಷತೆನ? ಪುರೋಹಿತ್ರೆ, ಗಟ್ಟಿಮೇಳ ಹೇಳಿ. ಗಟ್ಟಿಮೇಳ, ಗಟ್ಟಿಮೇಳ. ಎಫೆಕ್ಟ್ ಬಿಫೋರ್ ಎಫೆಕ್ಟ್ ಈಗ ನೋಡಿ. ಕೂಲ್ ಮ್ಯಾನ್, ಪೊಲೀಸು ಗುಂಡಾಗಳನ್ನ ಯಾರನ್ನು ಕರ್ಕೊಂಬರದೆ ಒಬ್ನೇ ಯಾಕೆ ಬಂದಿನ್ ಗೊತ್ತಾ? ನಿನ್ ಸಾವು ಯಾವುದೇ ಪೊಲೀಸ್ ರೆಕಾರ್ಡ್ಸ್ ಅಲ್ಲಿ ರಿಜಿಸ್ಟರ್ ಆಗಿರ್ಬಾರ್ದಲ್ವಾ? ನಿನ್ ತಂಗಿನ್ ಕೊಂದಿದ್ದು ನಾನೇ. ನಿನ್ ತಂಗಿದ್ ಏನು ತಪ್ಪಿರ್ಲಿಲ್ಲ, ಆದ್ರೆ ನಂದು ಬೇಜಾನ್ ತಪ್ಪಿತ್ತಲ್ಲ. ಇದೆಲ್ಲ ರಿಪೋರ್ಟರ್ ನಟರಾಜ್ ಗೊತ್ತಿತ್ತು, ದುಡ್ಡು ತಗೊಂಡು ಸುಮ್ನಾ ಬಿಡಯ ಅಂದೆ, ಕೇಳಲಿಲ್ಲ. ಎನ್ಕೌಂಟರ್ ಹೆಸರಲ್ಲಿ ಪಾಪ ನಾನೇ ಮುಗಿಸ್ಬಿಟ್ಟೆ. ನಾನ್ ಮದುವೆ ಆಗೋ ಹುಡುಗಿನ ನೀನ್ ಕಿಡ್ನಾಪ್ ಮಾಡ್ಕೊಂಡ್ ಬಂದ್ರೆ ನಾನ್ ನಿನ್ನ ಹತ್ರ ಬಂದು ನಾನ್ ಮಾಡಿದ ತಪ್ಪನ್ನೆಲ್ಲ ಒಪ್ಕೊಂಡು ಸರೆಂಡರ್ ಆಗ್ಬಿಡ್ತೀನಿ ಅನ್ಕೊಂಡಿದ್ಯಾ? ಇವಳಂತ ಸಾವಿರ ಜನ ಹುಡುಗಿರು ನನ್ನ ಲೈಫಲ್ಲಿ ಬಂದೋಗಿದ್ದಾರೆ. ನನ್ನ ನಕಲಿ ಎನ್ಕೌಂಟರ್ ಲಿಸ್ಟ್ ಅಲ್ಲಿ ನೀನು ಇದೆಯಾ? ರಿಲ್ಯಾಕ್ಸ್ ಮ್ಯಾನ್, ಡೋಂಟ್ ವರಿ. ಈಗಲ್ಲ, ನಾಳೆ ನಿನ್ ಕೈಲಿ ಅಕ್ಷತೆ ಕಾಳ ಹಾಕ್ಸ್ಕೊಂಡ ಮೇಲೆ ನಿನ್ ಬಾಯಿಗೆ ಅಕ್ಕಿ ಕಾಳಾಗ್ತೀನಿ. ಅವನ್ ಹೇಳ್ತಾ ಇರೋದಲ್ಲ ಬರೀ ಸುಳ್ಳು. ಸುಮಾ ಮಾವ, ಅತ್ತೆ, ಅವನ್ ಹೇಳ್ತಾ ಇರೋದಲ್ಲ ಬರೀ ಸುಳ್ಳು, ನನ್ನ ನಂಬಿ. ಏ, ಕಮ್ ಆನ್, ಸ್ಪೀಕ್ ಅಪ್. ಇದೆಲ್ಲ ಸುಳ್ಳು ಅಂತ ಹೇಳು. ಕಮ್ ಆನ್, ಸ್ಪೀಕ್ ಅಪ್, ಇಲ್ಲಾಂದ್ರೆ ನಾನು ಕೊಂದು ಹಾಕ್ಬಿಡ್ತೀನಿ.